ತುಂಬಾ ಜನ ಬಿಜೆಪಿಯನ್ನ ಬಿಡ್ತಾರೆ ರೇಣುಕಾಚಾರ್ಯ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ದಾವಣಗೆರೆಯಲ್ಲಿ ಅವರು ಮಾತನಾಡ್ತಾ ಇದ್ದರು ತುಂಬಾ ಜನ ಬಿಜೆಪಿಯನ್ನ ಬಿಡ್ತಾರೆ ನನಗೆ ಕರೆ ಮಾಡಿ ಪಕ್ಷ ಬಿಡುವ ವಿಚಾರದ ಕುರಿತು ಅನೇಕರು ಮಾತನಾಡಿದ್ದಾರೆ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ರೇಣುಕಾಚಾರ್ಯ ಪಕ್ಷದಲ್ಲೇ ಸಮರ್ಥ ನಾಯಕತ್ವ ಇಲ್ಲದೆ ಇರೋದಕ್ಕೆ ಪಕ್ಷವನ್ನ ಅನೇಕರು ಬಿಡ್ತಾ ಇದ್ದಾರೆ ಅಂತ ರೇಣುಕಾಚಾರ್ಯ ಮಾತನಾಡಿದ್ದಾರೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ದಾವಣಗೆರೆಯಲ್ಲಿ ಎಂಪಿ ರೇಣುಕಾಚಾರ್ಯ ಮಾತನಾಡ್ತಾ ಇದ್ದರು ಪಕ್ಷದ ವಿರುದ್ಧವಾಗಿ ಅಸಮಾಧಾನವನ್ನ ಅನೇಕ ಬಾರಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಡುವೆ ಇವತ್ತು ದಾವಣಗೆರೆಯಲ್ಲಿ ಅವರು ಮಾತನಾಡ್ತಾ ಇದ್ದರು ಅನೇಕ ಜನ ಪಕ್ಷವನ್ನ ಬಿಡ್ತಾರೆ ಪಕ್ಷದಲ್ಲಿ ಸರಿಯಾದಂತ ನಾಯಕತ್ವ ಇಲ್ಲ ಹೀಗಾಗಿ ಪಕ್ಷವನ್ನ ಬಿಡ್ತಾರೆ ಅಂತ ಅನೇಕರು ರೇಣುಕಾಚಾರ್ಯ ಅವರು ದಾವಣಗೆರೆಯಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸಿರುವಂತದ್ದು ಜಗದೀಶ್ ಶೆಟ್ಟರ್ ನನಗೆ ಕರೆ ಮಾಡಿ ಮಾತನಾಡಿದ್ರು ನಮ್ಮವರಿಗೆ ನಾನು ಬೇಡ ಅನಿಸುತ್ತೆ ಅಂತ ಅವರು ಗರಂ ಆಗಿದ್ದಾರೆ ಆದರೆ ನಾನು ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಡಲ್ಲ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರುತ್ತೇನೆ ಎಂದು ನಾನು ಹೇಳಿಲ್ಲ ಪಕ್ಷದ ನಾಯಕರ ಬಗ್ಗೆ ನನಗೆ ನೋವಾಗಿದೆ ಅಂತ ಕಟೀಲ್ ವಿರುದ್ಧವಾಗಿ ಅವರು ಕಿಡಿಕಾರಿದ್ದಾರೆ ನನಗೆ ಆರು ಸ್ಥಾನ ಖಾಲಿ ಇದ್ದರು ಸಚಿವ ಸ್ಥಾನ ಕೊಡಲಿಲ್ಲ ಆದರೆ ಕಾಂಗ್ರೆಸ್ ನವರು ಏಕಕಾಲದಲ್ಲಿ ಮಂತ್ರಿ ಮಾಡಿದ್ರು ರಾಜುಗೌಡ ಮತ್ತು ನನಗೂ ಅನ್ಯಾಯ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಎಸ್ ಎ ರವೀಂದ್ರನಾಥ್ ಅವರಿಗೆ ಕೊಡಬಹುದಿತ್ತು ಆದರೂ ಕೂಡ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಸಂಸದ ಜಿ ಎಂ ಸಿದ್ದೇಶ್ವರ ಹೇಳಿಕೆ ವಿಚಾರವಾಗೂ ಕೂಡ ಅವರು ಮಾತನಾಡಿದ್ದಾರೆ ಅಧಿಕೃತವಾಗಿ ಯಾರಿಗೂ ಕೂಡ ಎಂಪಿ ಟಿಕೆಟ್ ಘೋಷಣೆ ಮಾಡಿಲ್ಲ ಪಕ್ಷದಲ್ಲಿ ಸಿದ್ದೇಶ್ವರಗಿಂತ ಸೀನಿಯರ್ ನಾನು ದಾವಣಗೆರೆಯ ಎಂಪಿ ಟಿಕೆಟ್ ವಿಚಾರವಾಗೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲ ಇದೆ ಒಂದು ಕಡೆ ಜಿ ಎಂ ಸಿದ್ದೇಶ್ವರ ಆದಿಯಾಗಿ ಅನೇಕರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆ ಬಗ್ಗೆನೂ ಕೂಡ ಅವರು ಮಾತನಾಡಿದ್ದಾರೆ ನನಗೆ ಪಕ್ಷದ ನಾಯಕತ್ವದ ಬಗ್ಗೆ ಅಸಮಾಧಾನ ಇದೆ ಪಕ್ಷವನ್ನ ನಾನು ಬಿಟ್ಟು ಹೋಗಲ್ಲ ಆದರೆ ಅನೇಕರು ಪಕ್ಷವನ್ನ ಬಿಟ್ಟು ಹೋಗ್ತಾರೆ ಏನೋ ಈ ಕಡೆ ಒಂದಷ್ಟು ಕಡೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೂಡ ನನಗೆ ಕರೆ ಮಾಡಿ ಮಾತನಾಡಿದ್ದಾರೆ ಆದರೆ ಪಕ್ಷವನ್ನ ಬಿಟ್ಟು ಹೋಗುವಂತ ನಿರ್ಧಾರವನ್ನ ನಾನು ಮಾಡಿಲ್ಲ ನಾನು ಎಲ್ಲೂ ಕೂಡ ಪಕ್ಷ ಬಿಡ್ತೇನೆ ಅಂತ ಹೇಳಿಲ್ಲ ನನ್ನ ವಿರುದ್ಧವಾಗಿ ವಿನಾಕಾರಣ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸರ್ವಾಧಿಕಾರಿ ಧೋರಣೆಯನ್ನು ನಾನು ಖಂಡಿಸುತ್ತೇನೆ ಅಂತ ನಳಿನ್ ಕುಮಾರ್ ಕಟೀಲ್ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅನೇಕ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿರುವಂಥದ್ದು ಜಗದೀಶ್ ಶೆಟ್ಟರ್ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು ರಾಜಕೀಯವಾಗಿ ನನ್ನ ಕ್ಷೇತ್ರಕ್ಕೆ ಅವರು ಅನುದಾನ ಬಿಡುಗಡೆ ಮಾಡಿದ್ರೆ ಜಗದೀಶ್ ಶೆಟ್ಟರ್ ಮಾತಾಡಿದ ತಕ್ಷಣ ಅವರು ಚೆನ್ನಾಗಿದ್ದೀವಿ ಜಗದೀಶ್ ಶೆಟ್ಟರು ಮಾತಾಡಿದ್ದಾರೆ ಫೋನ್ ಮಾಡಿದರು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಕರೆದಲ್ಲ ಎರಡು ಮೂರು ಬಾರಿ ಭೇಟಿ ಮಾಡಿದ್ದೀವಿ ಜಗದೀಶ್ ಶೆಟ್ಟರ್ ನಾವು ಹಂಗಂತ ರಾಜಕೀಯವಾಗಿ ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಕರೆದಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ನೋಡಿ ಅಲ್ಲಿ ಏನಾಗಿದೆ ಅಲ್ಲಿ ಏನಾಯಿತು ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡಲ್ಲ ಕೋರ್ ಕಮಿಟಿಗಳು ನಿರ್ಧಾರ ಆಗುತ್ತೆ ಜಗದೀಶ್ ಶೆಟ್ಟರು ಮುಡಿಗೇರಿ ಕುಮಾರಸ್ವಾಮಿ 70 ಜನ ಹೊಸ ಮುಖಗಳಿಗೆ ಇಲ್ಲಿ ನಿರ್ಧಾರ ಆಗುತ್ತೆ ಡೆಲ್ಲಿಗೆ ಹೋಗಿ ಬದಲಾವಣೆ ಆಗುತ್ತೆ ಹಾಂ ನೇಮ ಇರೋದಕ್ಕೆ ಕೊನೆ ಎರಡು ಸಲ ಜೆ ಡಿ ಸಿಂದ ಇರ್ತಕ್ಕಂಥ ಗೆದ್ದರು ಜಗದೀಶ್ ಶೆಟ್ಟರಿಗೆ ಕೊಡಲ್ಲ ಅವ್ರು ಧರ್ಮಪತ್ನಿ ಕೊಡ್ತೀವಿ ಅಂತಾರೆ ಅವ್ರ ಮಗಳಿಗೆ ಕೊಡ್ತೀವಿ ಅಂತಾರೆ ಯಾವ ನ್ಯಾಯ ಹಾಂ ಜನಸಂಘದ ಕಾಲದಿಂದ ಬಂದಂಥ ಜನರಿಗೆ ಜಗದೀಶ್ ಶೆಟ್ಟರ್ ನಿರ್ಲಕ್ಷ್ಯ ಮಾಡಿರಲ್ಲ ಸೌದಿಗೆ ಈಶ್ವರಪ್ಪ ಭಾಳಷ್ಟು ಜನ ನೋಡಿ ಮೊನ್ನೆ ಒಂದು ಮಾತು ಕೆಲವರು ನಮ್ಮ ಕಾರ್ಯಕರ್ತರು ನನಗೆ ಕೇಳಿದರು ಏನಣ್ಣ ಬಿ ಜೆ ಪಿ ಮುಳುಗು ನೋಡಿ ನಾನು ಹೇಳಿ ಮುಳುಗಿದ ಅಡುಗು ಅಂತ ಹೇಳಿಲ್ಲ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ನಾವು ಮೊದಲೇ ಈ ರೀತಿ ಪರಿಸ್ಥಿತಿ ಬಂದು ಕಾರ್ಯಕರ್ತರ ಮುಖಂಡರು ಭಾವನೆಗಳನ್ನು ಹೇಳಿದಿ ಅಂತ ಹೇಳಿದ್ದೀನಿ ನಿಮ್ಮ ನಾನು ಬಿ ಜೆ ಪಿ ಮುಳುಗು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವಲಿಂಗಪ್ಪ ನವಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನವಣಿ ನೋಡ್ತಾ ಇದ್ದೀವಿ ಎಂ ಪಿ ರೇಣುಕಾಚಾರ್ಯ ಅವರು ಮತ್ತೆ ಪಕ್ಷದಲ್ಲಿ ನಾಯಕತ್ವ ಇಲ್ಲ ನಾನಂತೂ ಕಾಂಗ್ರೆಸ್ಗೆ ಹೋಗೋದಿಲ್ಲ ಒಂದು ಕಡೆ ಜಗದೀಶ್ ಶೆಟ್ಟರ್ ನನಗೆ ಕರೆ ಮಾಡಿ ಮಾತನಾಡಿದ್ದಾರೆ ಇನ್ನು ಪಕ್ಷದ ವಿರುದ್ಧವಾಗಿ ಅವರ ಅಸಮಾಧಾನ ಇದೆ ನಾಯಕತ್ವದ ವಿರುದ್ಧವಾಗಿ ಅಸಮಾಧಾನ ಇದೆ ಹಾಗೆಯೇ ಎಂ ಪಿ ಟಿಕೆಟ್ ವಿಚಾರವಾಗೂ ಕೂಡ ಅವರು ಮಾತನಾಡಿದ್ದಾರೆ ಸಿದ್ದೇಶ್ವರ್ಗಿಂತ ನಾನು ಸೀನಿಯರ್ ಇದ್ದೀನಿ ಅಂತ ಮತ್ತೊಮ್ಮೆ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನು ನೇರವಾಗಿ ಹೇಳ್ತಾ ಇದ್ದಾರೆ ಏನೆಲ್ಲ ಮಾತನಾಡಿದರು ಎಂ ಪಿ ರೇಣುಕಾಚಾರ್ಯ ಇಂಡೈರೆಕ್ಟಾಗಿ ಕಟೀಲ್ ವಿರುದ್ಧವಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ವಿಶ್ವನಾಥ್ ಮಾಜಿ ಸಚಿವರು ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ರೇಣುಕಾಚಾರ್ಯ ಕೂಡ ಅವರು ಒಬ್ರು ಆದರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಹೊನ್ನಾಳಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಸ್ಪರ್ಧೆಯಲ್ಲಿ ಸೋತು ಬಳಿಕ ತಮ್ಮ ಪಕ್ಷದ ಬಿಜೆಪಿ ವಿರುದ್ಧನೇ ಸಾಕಷ್ಟು ಬೇಸರವನ್ನ ರೇಣುಕಾಚಾರ್ಯ ಅವರು ವ್ಯಕ್ತಪಡಿಸಿದ್ದಾರೆ ಈ
ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಇಷ್ಟೊಂದು ಹೀನಾಯವಾಗಿ ಸೋಲೋದಕ್ಕೆ ತಮ್ಮ ಪಕ್ಷದ ವೈಫಲ್ಯಗಳು ಮತ್ತು ಪ್ರಮುಖ ನಾಯಕರ ತಪ್ಪು ನಿರ್ಧಾರಗಳೇ ಕಾರಣ ಅನ್ನೋದು ರೇಣುಕಾಚಾರ್ಯ ಅವರ ಬಲವಾದ ವಾದ. ಹೀಗಾಗಿ ತಮಗೆ ಅವರಿಗೆ ಪಕ್ಷದಲ್ಲಿ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಅನ್ನೋ ಆಕ್ರೋಶ, ಅದರ ಬಗ್ಗೆ ಆಕ್ರೋಶ ಕೂಡ ರೇಣುಕಾಚಾರ್ಯ ಅವರು ವ್ಯಕ್ತಪಡಿಸಿದ್ದಾರೆ. ಇದೀಗ ಇನ್ನೂ ಕೂಡ ಅವರು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಅಲ್ಲಿಯ ಪರಿಸ್ಥಿತಿ ಬಗ್ಗೆ ಮತ್ತು ಯಾವ್ಯಾವ ನಡವಳಿಕೆಗಳಿದ್ದಾವೆ, ಅವು ಏನು ನಿರ್ಧಾರಗಳನ್ನ ಕೈಗೊಳ್ಳಲಾಗ್ತಾ ಇದೆ, ಅವುಗಳು ಯಾವು ಸರಿಯಾಗಿಲ್ಲ, ತಪ್ಪು ನಿರ್ಧಾರಗಳನ್ನ ಪಕ್ಷದ ನಾಯಕರು ತೆಗೆದುಕೊಳ್ತಿದ್ದಾರೆ. ಹೀಗಾಗಿ ಪಕ್ಷದ ಸ್ಥಿತಿ ಇಲ್ಲಿ ಚಿಂತಾಜನಕವಾಗಿದೆ ಅಂತಲೇ ರೇಣುಕಾಚಾರ್ಯ ಅವರು ವಾದವನ್ನ ಮಾಡಿ ಆ ಪಕ್ಷದ ನಾಯಕರ ವಿರುದ್ಧ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವಿಶ್ವನಾಥ್. ಹೀಗಾಗಿ ಈಗ ಅವರು ಪಕ್ಷದಲ್ಲಿ ಏನು ಇರುವ ಪ್ರಮುಖ ಮುಖಂಡರಾಗಬಹುದು, ನಾಯಕರಾಗಬಹುದು, ಇನ್ನೂ ಕೂಡ ಅವರು ಬಿಜೆಪಿ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋಗ್ತಾರೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನ ರೇಣುಕಾಚಾರ್ಯ ಅವರು ಇವತ್ತು ದಾವಣಗೆರೆಯಲ್ಲಿ ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ನನಗೆ ಮಾಜಿ ಸಿಎಂ ಮತ್ತು ಇತ್ತೀಚೆಗೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಸೇರಿರುವಂತಹ ಬಿಜೆಪಿ ನಾಯಕರಾಗಿರುವ ಜಗದೀಶ್ ಶೆಟ್ಟರ್ ಕೂಡ ಅವರು ಇದ್ರ ಬಗ್ಗೆ ನನ್ನ ಜೊತೆ ಮಾತಾಡಿದ್ದಾರೆ. ಆದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗಿಂತ ತುಂಬಾ ಜನ ಬರ್ತಾರೆ ಅನ್ನೋ ಮಾಹಿತಿಯನ್ನ ಅವರು ಕೂಡ ಕೊಟ್ಟಿದ್ದಾರೆ. ಬಟ್ ಆದ್ರೆ ರೇಣುಕಾಚಾರ್ಯ ಅವರು ಯಾವುದೇ ಕಾರಣಕ್ಕೂ ತಾನು ಕಾಂಗ್ರೆಸ್ಗೆ ಹೋಗ್ತೀನಿ ಮತ್ತು ಬಿಜೆಪಿಯಲ್ಲಿ ಉಳಿತೀನಿ ಅನ್ನೋದು ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ಯಾಕಂದ್ರೆ ಇತ್ತೀಚೆಗೆ ಅವರು ರೇಣುಕಾಚಾರ್ಯ ಅವರು ಸಿಎಂ ನ ಭೇಟಿ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನು ಭೇಟಿ ಮಾಡ್ತಾರೆ, ಆಮೇಲೆ ಇಲ್ಲಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಅವ್ರ ಜೊತೆ ಕೂಡ ಸಾಕಷ್ಟು ಮಾತುಕತೆಯನ್ನ ನಡೆಸ್ತಾರೆ, ಭೇಟಿಯನ್ನ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಅವರು ರೇಣುಕಾಚಾರ್ಯ ಅವರು ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ. ಹಿಂದೆ ಆದ್ರೆ ರೇಣುಕಾಚಾರ್ಯ ಅವರು ಕಾಂಗ್ರೆಸ್ ಬಗ್ಗೆ ಕಡಕ್ ಆಗಿ ಮಾತನಾಡ್ತಾ ಇದ್ರು, ಅವ್ರಿಗೇನು ಟಾಂಗ್ ಕೊಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಎಲ್ಲ ಒಂದ್ ಕಡೆ ರೇಣುಕಾಚಾರ್ಯ ಅವರು ಕಾಂಗ್ರೆಸ್ಗೆ ಹೋಗೇ ಹೋಗ್ತಾರೆ ಅನ್ನೋ ಮಾತುಗಳು ಕೂಡ ಬಲವಾಗಿ ಕೇಳಿ ಬರ್ತವೆ. ಆದ್ರೆ ರೇಣುಕಾಚಾರ್ಯ ಅವರು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಸ್ಪಷ್ಟವಾಗಿ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಮತ್ತು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ರೇಣುಕಾಚಾರ್ಯ ಅವರು ಏನು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಬಿಜೆಪಿಯಲ್ಲೇ ಉಳಿತಾರಾ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಇವರು ಮಾತನಾಡೋದು, ಅವರು ಪಕ್ಷದ ಪ್ರಮುಖ ನಾಯಕರ ವಿರುದ್ಧವಾಗಿ ಬೇಸರವನ್ನ ವ್ಯಕ್ತಪಡಿಸುತ್ತಿರುವುದು ಸಾಕಷ್ಟು ಈಗ ಗೊಂದಲಗಳಿಗೆ ಕೂಡ ಕಾರಣವಾಗಿದೆ. ಆದ್ರೆ ರೇಣುಕಾಚಾರ್ಯ ಅವರು ಯಾವುದೇ ಒಂದು ಈಗ ನಿರ್ಧಾರವನ್ನ ಕೂಡ ಕೈಗೊಂಡಿಲ್ಲ ಮತ್ತು ಅವರು ಇತ್ತೀಚೆಗೆ ತಾನು ಕೂಡ ಲೋಕಸಭಾ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿದ ಮೇಲೆ ಅವ್ರ ಮೇಲೆ ಸಾಕಷ್ಟು ಜನ ಕೂಡ ಮುಗಿ ಬೀಳ್ತಿದ್ದಾರೆ. ಇದೀಗ ದಾವಣಗೆರೆ ಹಾಲಿ ಸಂಸದರಾಗಿರುವಂತಹ ಡಿ ಎಂ ಸಿದ್ದೇಶ್ವರ್ ಅವರು ಕೂಡ ರೇಣುಕಾಚಾರ್ಯ ಮೇಲೆ ಕಿಡಿ ಕಾರ್ತಾ ಇದ್ದಾರೆ ಮತ್ತು ನಾನು ಕೂಡ ಈ ಬಾರಿಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತೇಳಿ ನನಗೆ ಟಿಕೆಟ್ ಸಿಗೋದು ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ಹಾಲಿ ಸಂಸದರಾಗಿರುವಂತಹ ಜಿ ಎಂ ಸಿದ್ದೇಶ್ವರ ಮತ್ತು ರೇಣುಕಾಚಾರ್ಯ ಅವರ ಮಧ್ಯೆ ಒಂದು ಮುಸುಕಿನ ಗುದ್ದಾಟ ಮತ್ತು ಫೈಟ್ ಕೂಡ ನಡೀತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ವಿಶ್ವನಾಥ್ ಧನ್ಯವಾದ ನವಿಣಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.